See, the financial management in 2017 or 14 mark question put it adu leverages mele first question was put nodi compared to company terms in terms of financial operating and combined leverages particulars firm A firm B at the yard company put it sales put it variable cost 40% of sales and 30% of sales fixed cost is 5 lakhs and 7 lakhs interest in is 1,25,000 the results so interpret madod amelinda first leverages calculate maadu okay na iga calculation of leverages okay na idralli firm A firm B do idanna particulars anta kariyana kariyodave first sales avane kottidane correct ah 20 lakhs and 30 lakhs yako ni maatadalamma bari bejar aagutha variable cost nodi firm A do 40% ante 40% firm A do firm B dest ante 30% ante alage 20 lakhs mele 40% 8 lakhs aagutha 30 lakhs mele 30% 9 lakhs aagutha correct ah सो नमगेन बरुत्ते कॉन्ट्रिब्यूशन बरुत्ते एष्ट बरुत्ते 12 लाख्स एंड 21 लाख्स इदरल्ली एन माइनस माडबेकु फिक्स्ड कॉस्ट माइनस माडबेकु क्वेश्चन अल्ली फिक्स्ड कॉस्ट अवरे कोट्टिद्दारे 5 लाख्स एंड 7 लाख्स अंत हेळिद्दारे हागाद्रे इल्ली 7 लाख्स इदु 14 lakhs आगे इतना EBIT माइनस इंटरेस्ट माइनस इंटरेस्ट एस्ट 1 lakh एंड 1,25,000 बरोदेनो EBT सो एस्ट 6 lakhs एंड 1,75,000 करेक्ट ना लिवरेजेस फर्म ए फर्म ए फर्म बी ओके फर्म ए कॉन्ट्रिब्यूशन एस 12 लाख डिवाइडेड बाय ईबीआईटी 7 लाख करेक्ट फर्म ए ओके 1 लाख डिवाइडेड बाय 7 लाख इस पर तपा 1.71 टाइम्स बी दो इसी जपा 21 लाख डिवाइडेड बाय 14 लाख ಎಷ್ಟು ಬರುತ್ತಪ್ಪ 1.5 ಟೈಮ್ಸ್ ಕರೆಕ್ಟಾ ನೆಕ್ಸ್ಟ್ ಫೈನಾನ್ಷಿಯಲ್ ಲಿವರೇಜ್ ಏದು ಇಬಿಐಟಿ ಎಸ್ ಇದೆ 7 ಲಕ್ಷ ಇಬಿಟಿ ಎಸ್ ಇದೆ 6 ಲಕ್ಷ ಇಸ್ ಈಕ್ವಲ್ಸ್ ಟು 1.16 ಟೈಮ್ಸ್ ಬಿ ದೊ 14 ಲಕ್ಷ divided by 1,75,000 yes sir 1.09 times ek combined leverage a do 1.71 into 1.16 b do 1.5 into 1.09 ಎಸ್ ಎಸ್ ಬರುತ್ತೆ ಹೇಳಿ 1.98 ಸರ್ 1.98 ದೆನ್ 1.63 ಕರೆಕ್ಟಾ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಓಕೆನಾ ಬಟ್ ಇಲ್ಲಿ ಇಂಟರ್ಪ್ರಿಟ್ ದ ರಿಸಲ್ಟ್ ಅಂತ ಹೇಳಿದ್ದಾರೆ
ನೋಡಿ ಎರಡು ಕಂಪನಿಯಿಂದ ಸೇಲ್ಸ್ ಜಾಸ್ತಿ ಇದೆ ಕರೆಕ್ಟ್ ಆಲ್ಮೋಸ್ಟ್ ಆಲ್ 50% ಸೇಲ್ಸ್ ಜಾಸ್ತಿ ಇದೆ ಕರೆಕ್ಟ್ ಹಾಗೆ ಇಲ್ಲಿ ವೇರಿಯಬಲ್ ಕಾಸ್ಟ್ ಕೂಡ ಆಲ್ಮೋಸ್ಟ್ ಆಲ್ ಒಂದು 2 ಲಕ್ಷ ರೂಪಾಯಿ ಜಾಸ್ತಿ ಇದೆ ಕರೆಕ್ಟ್ ಇಲ್ಲಿ ಸೇಲ್ಸ್ ಇಲ್ಲಿಗಿಂತ ಇಲ್ಲಿ 50% ಜಾಸ್ತಿ ಆಗಿದೆ ಬಟ್ ವೇರಿಯಬಲ್ ಕಾಸ್ಟ್ ಕೂಡ 12 ಲಕ್ಷ ಆಗಬೇಕಾಗಿತ್ತು ಕರೆಕ್ಟ್ ಎಸ್ ಆರ್ ನೋ ನೋಡಪ್ಪ 20 ಲಕ್ಷದಲ್ಲಿ ಅರ್ಧ ಎಷ್ಟಪ್ಪ 50% 10 ಅಲ್ಲಿಗೆ ಇವರು 30 ಲಕ್ಷ ಆಗಿದೆ ಅಂದ್ರೆ ಇವನಿಗಿಂತ 50% ಜಾಸ್ತಿ ಸೇಲ್ಸ್ ಮಾಡಿದ ಕರೆಕ್ಟ್ ನೋಡಿ ವೇರಿಯಬಲ್ ಕಾಸ್ಟ್ ಅಂದ್ರೆ ಏನ್ ಅರ್ಥ ವೇರಿಯಬಲ್ ಕಾಸ್ಟ್ ಅಂದ್ರೆ ಯಾವಾಗ್ಲೂ ಕಾಸ್ಟ್ ಯಾವಾಗ್ಲೂ ಜಾಸ್ತಿ ಆಗ್ತಾ ಇರ್ತದೆ ಅಥವಾ ಕಡಿಮೆ ಆಗ್ತಾ ಇರ್ತದೆ ಸೇಲ್ಸ್ ಜಾಸ್ತಿ ಆದಾಗ ಕಾಸ್ಟ್ ಜಾಸ್ತಿ ಆಗುತ್ತೆ ಸೇಲ್ಸ್ ಕಡಿಮೆ ಆದಾಗ ಕಾಸ್ಟ್ ಕಡಿಮೆ ಆಗುತ್ತೆ ಅದೇ ವೇರಿಯಬಲ್ ಅಲ್ವಾ ಇವನಿಗೆ ಎ ಫರ್ಮ್ ಗೆ 8 ಲಕ್ಷ ಆಗಿದೆ ಕರೆಕ್ಟ್ ಬಿ ಗೆ ಎಷ್ಟಪ್ಪ ಆಗಿದೆ ಆಕ್ಚುಲಿ ಎಷ್ಟು ಆಗ್ಬೇಕಾಗಿತ್ತು 12 ಲಕ್ಷ ಆಗ್ಬೇಕಾಗಿತ್ತು 50% ಜಾಸ್ತಿ ಆಗ್ಬೇಕು 8 ಲಕ್ಷದಲ್ಲಿ 50% ಎಷ್ಟು 4 ಅಂದ್ರೆ 8 × 4 12 ಲಕ್ಷ ಆಗ್ಬೇಕಾಗಿತ್ತು ಆದ್ರೆ ಎಷ್ಟಾಗಿದೆ 9 ಲಕ್ಷ ಆಗಿದೆ ಅಲ್ಲಿಗೆ ಕಂಪನಿ ಬಿ ಪರ್ಫಾರ್ಮ್ ಮಾಡ್ತಾ ಇದೆ ಚೆನ್ನಾಗಿ ಅಂತ ಅರ್ಥ ಕಾಸ್ಟ್ ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಅರ್ಥ ಅರ್ಥ ಆಗ್ತಿದ್ಯ ಅದೇ ತರ ಫಿಕ್ಸ್ ಕಾಸ್ಟ್ ನೋಡಿ ಫಿಕ್ಸ್ ಕಾಸ್ಟ್ ಅಲ್ಲಿ ಏನಂತ ಚೇಂಜಸ್ ಏನಿಲ್ಲ ಬಿಡಿ ಆದ್ರೆ ಇಲ್ಲಿ 5 ಲಕ್ಷ ಇಲ್ಲಿ 7 ಲಕ್ಷ ನಮಗೆ ಇಲ್ಲಿ ಇಂಟ್ರೆಸ್ಟ್ ಇನ್ಕಮ್ ಕೂಡ 25,000 ರೂಪಾಯಿ ಜಾಸ್ತಿನೇ ಇದೆ ಕಾರಣ ಏನಂದ್ರೆ ಅವನು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಔಟ್ ಸೈಡ್ ಇಂದ ಜಾಸ್ತಿ ತರ್ತಾ ಇರ್ತಾನೆ ಸೊ ಅದಕ್ಕೆ ಏನಂತ ಇಂಟರ್ಪ್ರಿಟ್ ಮಾಡಬಹುದು ಅಂದ್ರೆ ಫರ್ಮ್ ಬಿ ಈಸ್ ಪರ್ಫಾರ್ಮಿಂಗ್ ರಿಯಲಿ ವೆಲ್ ಅಂತ ಹೇಳ್ಬೋದು ಫರ್ಮ್ ಬಿ ಈಸ್ ಪರ್ಫಾರ್ಮಿಂಗ್ ವೆಲ್ ಅಂತ ಹೇಳ್ಬೋದು ಬಿಕಾಸ್ ಅಲ್ಲಿ ಸೇಲ್ಸ್ ಜಾಸ್ತಿ ಇದೆ ಮತ್ತೆ ವೇರಿಯಬಲ್ ಕಾಸ್ಟ್ ಅನ್ನ ಕಂಟ್ರೋಲ್ ಮಾಡಿದ್ದಾರೆ ಈ ಪಾಯಿಂಟ್ ನ ಬರೀ ನಿಮ್ ಓನ್ ಆಗಿ ಬರೀ ಓಕೆನಾ ಥ್ಯಾಂಕ್ ಯು